राष्ट्रीय बसव दल ट्रस्ट वत नवंबर 12 13 कल्लहळ्ळिय बसव मंटपदल्लि विश्वधर्म प्रवचन भक्ति समर्पण कार्यक्रम आयोजिसलागिदे एंदु ट्रस्ट न कार्यदर्शि योगेश निर्विकल्प हेळिदरु। ಸುದ್ದಿಗೋಷ್ಠಿಯಲ್ಲಿ ಕೂಡಲ ಸಂಗಮ ಕ್ಷೇತ್ರದಲ್ಲಿ ಜನವರಿ 12 ರಿಂದ 14 ರವರೆಗೆ ನಡೆಯುವ 36ನೇ ಶರಣ ಮೇಳದ ಅಂಗವಾಗಿ ಶಿವಮೊಗ್ಗದಲ್ಲಿ ವಿಶ್ವಧರ್ಮ ಪ್ರವಚನ ಕಾರ್ಯಕ್ರಮ ಆಯೋಜಿಸಲಾಗಿದೆ। ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಕೂಡಲ ಸಂಗಮ ಬಸವಧರ್ಮ ಪೀಠದ ಪೀಠಾಧ್ಯಕ್ಷೆ ಮಹಾಜಗದ್ಗುರು ಡಾಕ್ಟರ್ ಮಾತೆ ಗಂಗಾದೇವಿ ವಹಿಸುತ್ತಾರೆ ಎಂದರು। ನವೆಂಬರ್ 12 ರಂದು ಸಂಜೆ 6 ಗಂಟೆಗೆ ಬಸವ ಮಂಟಪದಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಟ್ರಸ್ಟಿನ ಕೋಶಾಧ್ಯಕ್ಷೆ ಅನ್ನಪೂರ್ಣಮ್ಮ ರಾಮಪ್ಪ ಷಟ್ಸಲ್ತ ಧ್ವಜಾರೋಹಣ ನೆರವೇರಿಸುತ್ತಾರೆ। ಮೇಯರ್ ಎಸ್ ಶಿವಕುಮಾರ್ ಬಸವ ಜ್ಯೋತಿ ಬೆಳಗಿಸುತ್ತಾರೆ। ಸನ್ವಿ ಅವರಿಂದ ವಚನ ನೃತ್ಯ ಇರುತ್ತದೆ। ನಹಾಲಪ್ಪ ರಾಮಪ್ಪ ಶಿವಗಂಗಮ್ಮ ಸೇರಿದಂತೆ ಹಲವರು ಉಪಸ್ಥಿತರಿದ್ದಾರೆ ಎಂದು ತಿಳಿಸಿದರು। ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಬಾಳೂರು ಹಿರಣ್ಣಯ್ಯ ರತ್ನಮ್ಮ ಕದ್ರೋಳಿ ಜ್ಯೋತಿ ಶಿವರಾಜ್ ಅನಸೂಯಮ್ಮ ಇದ್ದರು। ಶರಣ ಶರಣಾರ್ಥಿಗಳು, ನಾವಿಂದು ಕರೆದಿರುವಂಥ ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಕೂಡಲ ಸಂಗಮ ಬಸವ ಧರ್ಮ ಪೀಠದ ಪೀಠಾಧ್ಯಕ್ಷರಾಗಿರುವಂತಹ ಪರಮ ಪೂಜ್ಯ ಶ್ರೀ ಮಹಾಜಗದ್ಗುರುಗಳಾದಂಥ ಡಾಕ್ಟರ್ ಮಾತೆ ಗಂಗಾದೇವಿಯವರು ಇದೇ ತಿಂಗಳು 12 ಮತ್ತು 13 ಶಿವಮೊಗ್ಗ ಪ್ರವಾಸವನ್ನು ಮಾಡ್ತಾ ಇದ್ದಾರೆ। ದಾರ್ಶನಿಕ ಸಂತರಾದಂಥ ಗುರು ಬಸವಣ್ಣನವರ ವಿದ್ಯಾಭೂಮಿ ತಪೋಸ್ಥಾನ ಮತ್ತು ಲಿಂಗೈಕ್ಯ ಕ್ಷೇತ್ರವಾದಂತಹ ಕೂಡಲ ಸಂಗಮ ಸುಕ್ಷೇತ್ರದಲ್ಲಿ ನಡೆಯುತ್ತಿರುವಂತಹ 36ನೇ ಶರಣ ಮೇಳದ ನಿಮಿತ್ತವಾಗಿ ಪ್ರಚಾರಾರ್ಥವಾಗಿ ಶಿವಮೊಗ್ಗ ನಗರದಲ್ಲಿ 2 ದಿನಗಳ ಕಾಲ ಪ್ರವಚನ ವಿಶ್ವಧರ್ಮ ಪ್ರವಚನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ। ಅದರ ಕಾರ್ಯಕ್ರಮದ ಪೂರ್ಣ ಮಾಹಿತಿ ನಿಮಗೆ ಕೊಟ್ಟಿದ್ದೇನೆ। 12/11/2022 ರ ಸಂಜೆ ಶನಿವಾರ ವಿನೋಬನಗರ ಕಲ್ಲಹಳ್ಳಿ 2ನೇ ಹಂತದಲ್ಲಿರುವಂತಹ ಬಸವ ಮಂಟಪದಲ್ಲಿ ವಿಶ್ವಧರ್ಮ ಪ್ರವಚನ ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ। ಶಿವಮೊಗ್ಗ ಮಹಾನಗರಪಾಲಿಕೆಯ ಮಹಾಪೌರರಾದಂತ ಶರಣ ಎಸ್ ಶಿವಕುಮಾರ್ ಅವರು ಈ ಪ್ರವಚನ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ। ಕುಮಾರಿ ಶರಣೆ ಸಾನ್ವಿ ಅನ್ನುವಂಥವರು ವಚನ ನೃತ್ಯವನ್ನು ನಡೆಸಿಕೊಡ್ತಾ ಇದ್ದಾರೆ। 13/11/2022 ಭಾನುವಾರ ಬೆಳಗ್ಗೆ 11:30 ಬಸವ ಮಂಟಪದಲ್ಲಿ ಭಕ್ತಿ ಸಮರ್ಪಣಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ। ಶರಣ ಸಾಹಿತ್ಯ ಬರಹಗಾರರಾದಂತಹ ಯೋಗೇಶ್ ನಿರ್ವಿಕಲ್ಪ ಅವರ ತಂದೆಯವರಾದಂತಹ ಎಸ್ ವಾಸುದೇವ್ ಅವರ ಲಿಂಗೈಕ್ಯ ಸಂಸ್ಮರಣೆ ಆ ದಿನ ನಡೆಯುತ್ತಾ ಇದೆ। ಆ ಸಂಸ್ಮರಣೆಯ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಮಾತೆ ಗಂಗಾದೇವಿಯವರು ವಹಿಸ್ತಾ ಇದ್ದಾರೆ। ಬದುಕಿನ ನಿಜಾರ್ಥದ ಸಾರ್ಥಕತೆ ಅನ್ನುವಂಥ ವಿಚಾರದ ಕುರಿತು ಅವರು ವಿಶೇಷವಾದಂಥ ಪ್ರವಚನ ನೀಡ್ತಾ ಇದ್ದಾರೆ। ಸಂಸ್ಮರಣೆಯ ಕಾರ್ಯಕ್ರಮದ ದೀಪ ಪ್ರಜ್ವಲನ ಕಾರ್ಯಕ್ರಮವನ್ನು ಭಾಜಪದ ಹಿರಿಯ ನಾಯಕರು ಹಾಗೂ ನಮ್ಮ ಕ್ಷೇತ್ರದ ಶಾಸಕರಾದಂಥ ಶರಣರಾದಂಥ ಕೆ ಎಸ್ ಈಶ್ವರಪ್ಪನವರು ನಡೆಸಿಕೊಡ್ತಾ ಇದ್ದಾರೆ। ಈ ಕಾರ್ಯಕ್ರಮದಲ್ಲಿ ಹಿರಿಯ ಅನುಭವಿಗಳಾದಂಥ ಶರಣ ಜಿನರಾಜ್ ಜೈನ್ರವರು ಹಾಗೂ ನಾರ್ವೆ ದೇಶದ ಹಿರಿಯ ಸಂಶೋಧಕರಾದಂತಹ ಶರಣ ಎಸ್ ಡಿ ಗಣೇಶ್ ಅವರು ಭಾಗವಹಿಸ್ತಾ ಇದ್ದಾರೆ। ಮಾಧವ ನೆಲೆಯ ಮಕ್ಕಳು ಮತ್ತು ಶರಣೆ ಪ್ರಿಯಾಂಕಾ ಭರತ್ತು ಹಾಗೂ ಶರಣ ಬಾಳಾನಂದ ಅವರು ವಚನ ನುಡಿ ನಮನವನ್ನು ನಡೆಸಿಕೊಡ್ತಾ ಇದ್ದಾರೆ।